ನಮ್ಮ ಶಿವ ಸ್ನೇಹಿತರೆ, ಕರ್ನಾಟಕದಲ್ಲಿ ಯಾವ ಪಕ್ಷಗಳು ಜನರ ನಂಬಿಕೆಗೆ ಐ ಥಿಂಕ್ ಅರ್ಹರಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಅದಕ್ಕೆ ಒಂದು ಸಣ್ಣ ಐ ಥಿಂಕ್ ಒಂದು ಫೋಕಸ್ ಅಥವಾ ಒಂದು ಹೊಸ ಬೆಳಕನ್ನು ಚೆಲ್ಲಿದ್ದು ಕರ್ನಾಟಕದಲ್ಲಿ ಡೆಲ್ಲಿ ನಂತರ ಪಂಜಾಬಲ್ಲಿ ಗೆದ್ದು ಆಮ್ ಆದ್ಮಿ ಪಕ್ಷ. ಈಗ ಅದೇ ಆಮ್ ಆದ್ಮಿ ಪಕ್ಷದಲ್ಲಿ ಸಾಕಷ್ಟು ಜನ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲು ಸಿದ್ಧರಾಗಿದ್ದಾರೆ. ಕಾರಣ ಏನು ಅಂತಂದರೆ, ಆಮ್ ಆದ್ಮಿ ಪಕ್ಷದಲ್ಲಿ ಎಲ್ಲ ಓಕೆ, ಆದರೆ ಹೋರಾಟ ಮಾತ್ರ ಹೊರಗಡೆ ಅವ್ರ ಮೇಲೆ ಮಾಡ್ತೀರಾ, ಒಳಗಡೆ ಅವ್ರ ಮೇಲೆ ಮಾಡ್ತಾರೋ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರಲು ಹೋರಾಟ ಮಾಡಬೇಕಾಗಿರೋದು ಜೆ ಡಿ ಎಸ್, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೊತೆ. ಆಮೇಲೆ ಇವತ್ತು ನಡೀತಾ ಇರುವಂಥ ಈ ಸ್ಕ್ಯಾಮ್ಗಳೇನಿದೆ, ಅಪಾಯಿಂಟ್ಮೆಂಟ್ ಅಗರಗಳೇನಿದೆ, 40% ಏನಿದೆ, ರಸ್ತೆ ಗುಂಡಿಗಳೇನಿದೆ, ಇದರ ಬಗ್ಗೆ ಹೋರಾಟ ಆಡಳಿತ ಪಕ್ಷದ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಬೇಕಾದಂಥ ಆಮ್ ಆದ್ಮಿ ಪಕ್ಷ ಈಗ ತನ್ನದೇ ಪಾರ್ಟಿನಲ್ಲಿ ಅದನ್ನೆಲ್ಲ ಸೈಡ್ಗೊಟ್ಟು ತನ್ನದೇ ಪಾರ್ಟಿನಲ್ಲಿ ಸಂಘಟನೆ ಮಾಡೋರಿಗೆ, ಹೋರಾಟ ಮಾಡೋರಿಗೆ, ಆಮೇಲೆ ಪಕ್ಷವನ್ನು ಬೆಳೆಸೋಂಥವ್ರಿಗೆ ಅಲ್ಲಿರುವ ನಾಯಕತ್ವ ಕಿರುಕುಳ ಕೊಡ್ತಾ ಇದೆ. ಆಮೇಲೆ ಅವರುಗಳನ್ನು ಆಯ್ತು ಮೂಲೆಗುಂಪು ಮಾಡ್ತಾ ಇದೆ. ಅವರುಗಳೇನಾದರೂ ಮುಂದುವರೆದ್ರು, ಏನಾದರೂ ಪಕ್ಷ ಸಂಘಟನೆಗೆ ಮತ್ತು ಪಕ್ಷವನ್ನು ಬೆಳೆಸಲಿಕ್ಕೆ ಮುಂದಾದರೆ ಅವರುಗಳಿಗೆ ಡಿಸಿಪ್ಲಿನ್ ನೋಟಿಸ್ಗಳು ಕೊಡೋದು, ಪಕ್ಷದಿಂದ ಕಿತ್ತಾಗ್ತೀನಿ ಅಂತ ಎದುರಿಸೋದು, ಮತ್ತು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಗುಂಪು ಈಗ ರಾಜೀನಾಮೆಯನ್ನು ಕೊಟ್ಟು, ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀವಿ ಅಂತ ಡಿಸೈಡ್ ಮಾಡಿಕೊಂಡು ನನ್ನ ಜೊತೆ ಹೇಳಿದ್ರು. ಆಮೇಲೆ ಇನ್ನೊಂದೇ ವಿಚಾರ ಏನು ಅಂತಂದರೆ, ಈ ಆಮ್ ಆದ್ಮಿ ಪಕ್ಷದಲ್ಲಿ ನಾನು ರಾಜೀನಾಮೆ ಕೊಟ್ಟಾಗ ಇದೇ ಯಾರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಅವರೆಲ್ಲ ಹೇಳಿದ್ದೇನೆ ಅಂತಂದರೆ, ಸರ್ ನೀವು ರಾಜೀನಾಮೆ ಕೊಟ್ಟು ತಪ್ಪು ಮಾಡಿದ್ರಿ ಅಂತ. ಸೊ ನಾನು ರಾಜೀನಾಮೆ ಕೊಟ್ಟು ತಪ್ಪು ಮಾಡಿಲ್ಲ, ಯಾಕೆ ಅಂತಂದರೆ ನನ್ನನ್ನು ಜೈಲಿಗೆ ಹಾಕಿದಾಗ ಇದೇ ಬಿ ಜೆ ಪಿ ಆಡಳಿತ ಪಕ್ಷ, ಇದೇ ಆಮ್ ಆದ್ಮಿ ನಾಯಕತ್ವ, ಈ ಆಮ್ ಆದ್ಮಿ ನಾಯಕರು ಯಾರೂ ಸಹ ನನ್ನ ಪರವಾಗಿ ಹೋರಾಟ ಮಾಡಲಿಲ್ಲ. ಬದಲಾಗಿ ನಾನು ಜೈಲಿಂದ ರಿಲೀಸ್ ಆಗಿದ್ದ ದಿವಸ ಏನೋ ಅಲ್ಲಿ ಬಂದು ಫೋಟೋಗಳನ್ನು ವಿಡಿಯೋ ಮಾಡಿಕೊಂಡ್ರು. ಆಮೇಲೆ ಯಾರೋ ಒಬ್ಬರು ಅಡ್ವೊಕೇಟನ್ನು ಕೊಟ್ಟಿದ್ರು ವಾದ ಮಾಡೋಕ್ಕೆ, ಬಟ್ ಆ ಅಡ್ವೊಕೇಟ್ ಜೊತೆಯಲ್ಲಿ ಒಂದು 100-150 ಜನ ವಕೀಲರುಗಳು ನಿಂತ್ಕೊಂಡು, ಎ ಪಿ ರಂಗನಾಥ್ ಅವರು ಮತ್ತು ಇನ್ನೂ ಹಲವಾರು ನಾಯಕರುಗಳು ನಿಂತ್ಕೊಂಡು, ಬಾಲಾನ್ಸರ್ ಅವರು, ಆಮೇಲೆ ಹರೇರಾಮ್, ಸಾಕಷ್ಟು ಜನ ನಿಂತ್ಕೊಂಡು, ಪ್ರದೀಪ್ ಅವರು, ಈ ರೀತಿ ಒಂದು ದೊಡ್ಡ ದಂಡೆ ನಿಂತ್ಕೊಂಡು ಏನೋ ಒಡಕಲ್ಲ ಬೇಲ್ ಮಾಡಿಸೋದ್ರಲ್ಲಿ ತಮ್ಮ ಪ್ರಯತ್ನ ಮಾಡಿದ್ದಾರೆ. ಇಲ್ಲಾಂದರೆ ನನಗೂ ಸಹ ಬೇಲ್ ಸಿಗ್ತಾ ಇರಲಿಲ್ಲ ಅಂತ ಈ ವಿಚಾರ ಹೇಳುತ್ತಾ, ಏನೇ ಇರಲಿ 2023ಕ್ಕೆ ಅಧಿಕಾರವನ್ನು ಬೇಕು ಅಂತೇಳೋ ಆಮ್ ಆದ್ಮಿ ಪಕ್ಷದಲ್ಲಿ ಹೋರಾಟ ಬಿಟ್ಟು ಒಳಗಡೆ ಪಾರ್ಟಿಲಿರೋರಿಗೆ ಕಿರುಕುಳವನ್ನು ಕೊಟ್ಟು ಅವರುಗಳು ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ಬಂದಿದೆ. ಇದೆಲ್ಲ ಅರವಿಂದ್ ಕೇಜ್ರಿವಾಲ್ ಗೊತ್ತಿದ್ರು, ಸುಮ್ಮನೆ ಇದ್ದಾರೆ. ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಧನ್ಯವಾದ.